नमस्ते गेळेयरे, बनि अगस्त्येश्वर शिवगंगेय गंगाधरेश्वर पुष्करणी नाविद्देवे। अगस्त्येश्वर अन्नुव हेसरु बरलु कारण अगस्त्य ऋषि इल्लि पूजिसिद्दारे शिवलिंगक्के। अगस्त्य अंद्रे ध्रुव नक्षत्रद 180 डिग्री आ कडे इरुवंतह नक्षत्र। ಅಗಸ್ತ್ಯರಿಲ್ಲದಿದ್ದರೆ ಬ್ರಹ್ಮಾಂಡವೇ ಇರುತ್ತಿರಲಿಲ್ಲ। ಅಗಸ್ತ್ಯ ಮತ್ತು ಧ್ರುವರಿ ಇಬ್ಬರು ಈ ಬ್ರಹ್ಮಾಂಡವನ್ನ ಆಕಾಶಗಂಗೆಯನ್ನ ನಡೆಸುತ್ತಿದ್ದಾರೆ ಗಿರ್ಗಿಟ್ಲೇತರ। ಅಂತ ಅಗಸ್ತೇಶ್ವರನ ಕ್ಷೇತ್ರಕ್ಕೆ ನಾವಿಲ್ಲಿ ಬಂದಿದ್ದೀವಿ। ಅಲ್ಲಿ ನೋಡಿ, ಅಲ್ಲಿ ಶಿವಗಂಗಾ ಬೆಟ್ಟ, ಆ ಬೆಟ್ಟದ ತಟದಲ್ಲೇ ಈ ಕ್ಷೇತ್ರ ಇದೆ। ಸುಮಾರು ಜನ ಶಿವಗಂಗೆಗೆ ಬರ್ತಾರೆ, ಇಲ್ಲಿ ಯಾರು ಬರುವುದಿಲ್ಲ, ಯಾಕಂದ್ರೆ ಗೊತ್ತಿಲ್ಲ ಯಾರಿಗೂ। ಇಲ್ಲಿ 108 ಲಿಂಗಗಳ ಪ್ರತಿಷ್ಠೆ ಆಗಿದೆ, ಗೂಡು ಗೂಡಲ್ಲೂ ಲಿಂಗಗಳಿವೆ। ಮರೀಚಿ, ವಸಿಷ್ಠ, ಅಂಗೀರಸ, ತ್ರಿ ಪುಲಸ್ತ್ಯ, ಪುಲಹ, ಕ್ರತು, ಭೃಗು ಎಲ್ಲರೂ ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ। ಗೌತಮರು, ಭಾರದ್ವಾಜರು ಎಲ್ಲರೂ। ನಿಮಗೆ ಇನ್ನೊಂದು ಅದ್ಭುತ ತೋರಿಸ್ಬಿಡ್ತೀನಿ, ಈ ಮರ ನೋಡಿ, ಅಶ್ವತ್ಥಮರ। ಅಶ್ವತ್ಥಂ ಪ್ರಾಹುರವ್ಯಯಂ ಊರ್ಧ್ವಮೂಲ ಮದಶಾಕಂ ಅಂತ ಭಗವದ್ಗೀತೆಯ 700 ಶ್ಲೋಕಗಳಲ್ಲಿ ಅತ್ಯಂತ ಶ್ರೇಷ್ಠ ಶ್ಲೋಕ ಎನಿಸಿಕೊಂಡಿರುವ ಭಗವಾನು ವಾಚ, ಭಗವಂತನ ಮಾತಿಗೆ ಸಾಕ್ಷಿಯಾಗಿ ನಿಂತಿದೆ ಇಲ್ಲಿ। ಯಾಕೆ ಅಶ್ವತ್ಥವನ್ನೇ ಹೇಳಿದ್ರು ಕೃಷ್ಣ ಅಂತ ಅಚ್ಚರಿಯಾಗುವ ಮಾತು ಅಂದ್ರೆ, ಕೆಎನ್ ಗಣೇಶಯ್ಯ ಎನ್ನುವ ವಿಜ್ಞಾನಿ ನಾಸ್ತಿಕರೆಂದು ಅನಿಸಿಕೊಂಡು ಆಸ್ತಿಕ ತತ್ವವನ್ನ ಹೇಳಿರುವಂತ ವಿಚಾರ ಆಗಿದೆ। ನೇಹಲ ಎನ್ನುವ ಪುಸ್ತಕದಲ್ಲಿ ಬರೆದಿದ್ದಾರೆ, ಅಶ್ವತ್ಥ ವೃಕ್ಷ ಇಲ್ಲದಿದ್ರೆ ಜೀವಕೋಟಿಗಳೇ ಇರುವುದಿಲ್ಲ ಅಂತ। ಅಮೆರಿಕನ್ಸ್ ಈ ಸತ್ಯ ತಿಳಿದು ಎರಡನೇ ವಿಶ್ವದ ಮಹಾಯುದ್ಧದ ಕಾಲದಲ್ಲಿ ಅಂಡಮಾನ್ನಲ್ಲಿ ಈ ಅಸ್ತ್ರವನ್ನು ಬಳಸಲು ಪ್ರಯತ್ನಿಸಿದರು। ಏನು ಅಂದ್ರೆ, ಅಂಡಮಾನ್ನಲ್ಲಿರುವ ಎಲ್ಲ ಅಶ್ವತ್ಥ ವೃಕ್ಷಗಳನ್ನು ನಾಶ ಮಾಡಿದ್ರೆ ಅಂಡಮಾನ್ ಎಲ್ಲ ನಾಶ ಆಗಿ ಮರುಭೂಮಿಯಾಗಿ ಬಿಡುತ್ತೆ ಅಂತ ಆ ಮೊದಲ ಪ್ರಯತ್ನ ಮಾಡೋಕೆ ಪ್ರಯತ್ನ ಪಡ್ತಾರೆ। ಏ ಹೇಗೆ ಅಂದ್ರೆ, ಅಶ್ವತ್ಥದ ಅಂಜೂರತರ ಒಂದು ಫಲ ಇರುತ್ತೆ, ಅಶ್ವತ್ಥದ ಫಲ, ಅದರೊಳಗಡೆ ಕಣಜಗಳು ಅನ್ನುವ ಹುಳಗಳಿರುತ್ತೆ। ಆ ಹುಳಗಳು ಅಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಸ್ಯಗಳಿಗೂ ಜೀವಿಗಳಿಗೂ ನಡುವಿನ ಅನುಸಂಧಾನ ಲಿಂಕ್ ಆಗಿದ್ದು। ಕಣಜಗಳು ಇಲ್ಲದಿದ್ರೆ ಅಶ್ವತ್ಥ ವೃಕ್ಷ ಇರೋದಿಲ್ಲ, ಅಶ್ವತ್ಥ ವೃಕ್ಷ ಇಲ್ಲದಿದ್ರೆ ಕಣಜಗಳಿರೋದಿಲ್ಲ। ಆ ಕಣಜಗಳನ್ನ ಕೊಲ್ಲುವಂತ ವಿಷ ಸಿಂಪಡಿಸಲು ಪ್ರಯತ್ನಿಸಿದರು। ಕಣಜಗಳೆಲ್ಲ ಸತ್ತರೆ ಅಶ್ವತ್ಥ ವೃಕ್ಷಗಳೆಲ್ಲ ನಾಶ ಆಗ್ಬಿಡುತ್ತೆ, ಅಶ್ವತ್ಥ ವೃಕ್ಷ ನಾಶ ಆದ್ರೆ ಪೂರ ಜೀವಕೋಟಿನ ನಾಶ ಆಗ್ಬಿಡುತ್ತೆ। ಹೀಗೆ ಪ್ರಯತ್ನ ಪಟ್ಟಿದ್ರು। ಇಲ್ಲಿನ ಅದ್ಭುತ ಅಹೋರಾತ್ರ ಜೀವನದಲ್ಲೇ ನೋಡಿಲ್ಲ, ಇಷ್ಟೊಂದು ನೋಡಿ, ಇಷ್ಟೊಂದು ಪುರಾತನವಾದಂತಹ ಅಶ್ವತ್ಥ ವೃಕ್ಷ ನಮ್ ಜೊತೆ, ಅನಂತ ಶಯನ, ಅನಂತ ಪದ್ಮನಾಭ ಶಾಸ್ತ್ರಿಗಳು ಅಥವಾ ಶರ್ಮ, ಅನಂತ ಪದ್ಮನಾಭ ಶರ್ಮ ಅಂತ ಇಲ್ಲಿ ಅಗಸ್ತ್ಯೇಶ್ವರನಿಗೆ ಪೂಜೆ ಮಾಡೋ ಪುರೋಹಿತರಿದ್ದಾರೆ। ಇಲ್ಲಿ ಒಬ್ಬ ಸಸ್ಯ ವಿಜ್ಞಾನಿ ಬಂದಿದ್ದಂತೆ, ಆತ ಇದರ ಒಂದು ತ್ವಚೆಯನ್ನ ತೊಗಟೆಯನ್ನ ತೆಗೆದುಕೊಂಡೋಗಿ ಅಧ್ಯಯನ ಮಾಡಿ ಸುಮಾರು 7000 ವರ್ಷದ ಮರ ಅಂತ ಹೇಳಿದ್ರಂತೆ, ಹೌದಲ್ಲ ಹೇಳಿ, ಏನಾಯ್ತು ಹೇಳಿ? ಈ ಅಶ್ವತ್ಥ ವೃಕ್ಷವನ್ನ ಒಬ್ರು ಬಟಾನಿಕಲ್ ಸೈಂಟಿಸ್ಟ್ ಬಂದು ಅದನ್ನ ಒಂದು ಮರದ ತೊಗಟೆಯನ್ನ, ಬೇರಿನ ತೊಗಟೆಯನ್ನ ತಗೊಂಡೋಗಿ ಅದರಲ್ಲಿ ಇರುವಂತಹ ಒಂದು ಕೋಶಗಳನ್ನು ನೋಡಿ ಇದು ಎಷ್ಟು ವರ್ಷದ ಹಿಂದಿನ ಕೋಶಗಳು ಅಂತ ತಿಳಿದು ಅದನ್ನ ನಮಗೆ 7000 ವರ್ಷದ ಹಿಂದಿನ ಒಂದು ಕೋಶದ ಮರ ಇದು ಅಂತ ಒಂದು ಹೇಳ್ಬಿಟ್ಟು ಹೋಗಿದ್ರೆ 5000 ವರ್ಷಗಳ ಹಿಂದೆ ಕೃಷ್ಣ ಇದ್ದ, 5100 ವರ್ಷಗಳು ಅಂತ ಇಟ್ಕೊಳ್ಳಿ। 7000 ವರ್ಷಗಳು ಅಂದ್ರೆ ಕೃಷ್ಣ ಇದ್ದಾಗ ಈ ಮರಕ್ಕೆ 2000 ವರ್ಷ ಆಗಿತ್ತು। ಎಷ್ಟು ಅದ್ಭುತ ನೋಡಿ, ಇದು ಅಂದ್ರೆ ಕೃಷ್ಣನ ಜನನಕ್ಕೂ ಮುನ್ನ ದಿಂದ ಈ ಮರ ಇಲ್ಲಿದೆ। ಎಷ್ಟು ಪುರಾತನ ಮರ, ಅದರ ಮೇಲಿರುವ ಆ ತೂತುಗಳೇ ಅದಕ್ಕೆ ಸಾಕ್ಷಿ। ಇದನ್ನ ವಿಜ್ಞಾನಿ ತನ್ನ ಪ್ರಯೋಗಾಲಯದಲ್ಲಿ ಹೇಳಬೇಕಾಗಿಲ್ಲ, ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ? ಕೋತಿಗಳು ನೋಡಿ, ಕೋತಿಗಳು ನೀರು ಕುಡಿತಾ ಇದೆ ಅನ್ಕೊಂಡಿದ್ರ? ಇಲ್ಲ, ಪಾಚಿ ತಿಂತಾ ಇದೆ। ಪಾಚಿಯಲ್ಲಿ ಅತ್ಯಂತ ಶಕ್ತಿದಾಯಕವಾದಂತಹ ಔಷಧೀಯ ಗುಣಗಳಿರುತ್ತೆ ನೋಡಿ, ಪಾಚಿ ತಿಂತಾ ಇದೆ। ಪಾಚಿ ಅಂದ್ರೆ ಗಿಡ, ಸಸ್ಯಸಾರ, ಆವಾಗಿಂದ ನಾವು ನೋಡ್ತಾ ಇದೀವಿ।
ನೀರು ಕುಡಿತಾ ಇಲ್ಲ ನೀರು ಕುಡಿಬೇಕು ಅಂದ್ರೆ ಬೇರೆ ರೀತಿ ಕುಡಿಯುತ್ತೆ ಪಾಚಿ ಇರೋ ಜಾಗದಲ್ಲಿ ಹೋಗಿ ಪಾಚಿ ತಿಂತಾ ಇದೆ ಅಂದ್ರೆ ಅದಕ್ಕೆ ಅನಾರೋಗ್ಯ ಬರೋದಿಲ್ಲ ಈ ಎಲ್ಲ ರಹಸ್ಯಗಳು ನೋಡಿ ಅದು ಎಂಬಿಬಿಎಸ್ ಓದಿಲ್ಲ ಅದು ಆಯುರ್ವೇದಿಕ ಓದಿಲ್ಲ ಅದಕ್ಕೆ ಹೆಂಗ್ ಗೊತ್ತಾಗುತ್ತೆ ಬದುಕುವ ಕಲೆ ಅದಕ್ಕೆ ಹೆರಿಗೆ ಆಸ್ಪತ್ರೆ ಇಲ್ಲ ಅದಕ್ಕೆ ಯಾವ ಆಸ್ಪತ್ರೆಗಳಿಲ್ಲ ಅದು ಪ್ರಕೃತಿಯೊಡನೆ ಅನುಸಂಧಾನ ಮಾಡ್ಕೊಂಡು ಬರುತ್ತೆ ನೋಡಿ ಪಾಚಿ ನೆಕ್ತಾರೆ ಪ್ರಕೃತಿ ನುಂಗಿಕೊಂಡಿದೆ ಎಷ್ಟು ಸಾರ ಇರುತ್ತೆ ಜ್ಞಾನ ಸಾರ ಇರುತ್ತೆ ಯಾಕೆ ಹಿಂಗ ಹೇಳ್ತಾ ಇದೀನಿ ಅಹೋರಾತ್ರ ಅನ್ಬಿಡಿ ನಾ ಇವನೆಲ್ಲ ಹೇಳಿದ್ದು ಡಿವಿಜಿ ಹೇಳಿದ್ದು ಹೊಸ ಚಿಗುರು ಹಳೆಬೇರು ಹಳೆಬೇರು ಅಂದ್ರೆ 7000 ವರ್ಷದ ಹಳೆಬೇರು ಕೂಡಿರಲು ಮರ ಸೊಬಗು ಅಲ್ವಾ ಈ ಎಲೆಗಳನ್ನ ಕಣ್ಣು ಮುಚ್ಚಿಕೊಂಡು ತಿನ್ನಬಹುದು ನಾವು 7000 ವರ್ಷಗಳ ಹಿಂದಿನ ಎಲೆಗಳನ್ನು ತಿನ್ನುವುದು ಅದೃಷ್ಟ ಇವತ್ತು ಅಹೋರಾತ್ರನಿಗೆ ಸಿಕ್ಕಿದೆ ಸಿಗಲ್ಲ ಅಂದ್ರೆ ಸಿಗುವುದಿಲ್ಲ ಮಾಯೆ ವೃದ್ಧ ಅಶ್ವತ್ಥ 7000 ವರ್ಷಗಳ ವೃದ್ಧ ಅಶ್ವತ್ಥದ ಎಲೆ ಎಷ್ಟು ಚಂದ ಇದೆ ಇದನ್ನ ಪರ್ಮಿಷನ್ ತಗೊಂಡು ಕಿತ್ತಿದೀವಿ ಇದನ್ನ ತಿನ್ನಲು ಕಿತ್ತಿದ್ದೇವೆ ಈ ಎಲೆಗೆ ಸರ್ವ ರೋಗ ನಿವಾರಣಾ ಶಕ್ತಿ ಇದೆ ನೋಡಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜ ನಮೋ ನಮಃ ಇದು ನೋಡಿ ವಾವ್ ಬೇರೆ ಯಾವ ಅಶ್ವತ್ಥ ವೃಕ್ಷದ ಟೇಸ್ಟ್ ಹಿಂಗಿರಲ್ಲ ಏ ಟೇಸ್ಟ್ ಚೆನ್ನಾಗಿದೆಯೋ ಏ ಮಾವಿನ ಚಿಗುರಿದ್ದಂಗಿದೆ ಇದು ಹಣ್ಣಾದ ಮಾವೆಲ್ಲ ಒಂದೇ ಬಣ್ಣ ಆ ಬಣ್ಣಕ್ಕಿಲ್ಲಣ್ಣ ಬುದ್ಧಿ ಸಣ್ಣ ಧನ್ಯವಾದ ಅಹೋರಾತ್ರ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ದೇಶ ದೇವಲಿಂಗ ಸೇರಲವನ ಸಂಗಾ